ಕೊಪ್ಪಳ ಬಿಜೆಪಿ ಟಿಕೆಟ್ ವಂಚಿತರ ಅಸಮಾಧಾನ ಸ್ಫೋಟಗೊಂಡಿದೆ. ಕನಕಗಿರಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಗಾಯತ್ರಿ ತಿಮ್ಮಾರೆಡ್ಡಿ ಕಿಲ್ಲೆ ಸುಗೂರು. ತಿಮ್ಮಾರೆಡ್ಡಿ ಮನೆಗೆ ವಿವಿಧ ಪಕ್ಷಗಳ ಮುಖಂಡರು ಭೇಟಿ ನೀಡುತ್ತಿದ್ದಾರೆ. ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ದಾರೆ ತಿಮ್ಮಾರೆಡ್ಡಿ ಗಿಲ್ಲೆ ಸುಗೂರು. ಪತ್ನಿ ಗಾಯತ್ರಿಗೆ ಟಿಕೆಟ್ ಕೊಡಿಸಲು ಗಿಲ್ಲೆ ಸುಗೂರು ಬಹಳ ಪ್ರಯತ್ನ ಪಟ್ಟಿದ್ರು. ಕಮಲ ಬಿಟ್ಟು ಕೆಆರ್ಪಿ ಪಕ್ಷ ಸೇರ್ಪಡೆ ಆಗ್ತಾರೆ ಎಂಬ ಚರ್ಚೆ ಕೂಡ ಈಗ ಶುರುವಾಗಿದೆ. ಕೊನೆ ಘಳಿಗೆಯಲ್ಲಿ ಹಾಲಿ ಶಾಸಕ ದಡೆ ಸುಗೂರಿಗೆ ಟಿಕೆಟ್ ಘೋಷಣೆ ಆಗಿದೆ. ದಡೆ ಸುಗೂರಿಗೆ ಟಿಕೆಟ್ ಸಿಗಲ್ಲ ಈ ಬಾರಿ ಅನ್ನುವಂತಹ ವಿಚಾರಗಳು ಚರ್ಚೆಗಳು ಬಹಳ ಇತ್ತು. ಆದರೆ ಕೊನೆ ಘಳಿಗೆಯಲ್ಲಿ ಹಾಲಿ ಶಾಸಕ ದಡೆ ಸುಗೂರಿಗೆ ಟಿಕೆಟ್ ಘೋಷಣೆ ಮಾಡಿದೆ. ಹೀಗಾಗಿ ಕೊಪ್ಪಳ ಬಿಜೆಪಿ ಟಿಕೆಟ್ ವಂಚಿತರು ಅಸಮಾಧಾನಗೊಂಡಿದ್ದಾರೆ. ಕನಕಗಿರಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಗಾಯತ್ರಿ ತಿಮ್ಮಾರೆಡ್ಡಿ ಗಿಲ್ಲೆ ಸುಗೂರು. ತಿಮ್ಮಾರೆಡ್ಡಿ ಅವರ ಮನೆಗೆ ಈಗ ವಿವಿಧ ಪಕ್ಷದ ಮುಖಂಡರು ಭೇಟಿ ಕೊಟ್ಟು ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಕಮಲ ಬಿಟ್ಟು ಕೆಆರ್ಪಿ ಪಕ್ಷ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಈಗಾಗಲೇ ಕಾರ್ಯಕರ್ತರೊಂದಿಗೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಪತ್ನಿ ಗಾಯತ್ರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಗಿಲ್ಲೆ ಸುಗೂರು ಬಹಳ ಪ್ರಯತ್ನ ಪಟ್ಟಿದ್ರು. ಟಿಕೆಟ್ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ಇದ್ರು. ಆದರೆ ಕೊನೆ ಘಳಿಗೆಯಲ್ಲಿ ಹಾಲಿ ಶಾಸಕ ದಡೆ ಸುಗೂರಿಗೆ ಟಿಕೆಟ್ ಘೋಷಣೆ ಮಾಡಿದೆ ಬಿಜೆಪಿ. ಎಲ್ಲ ಕಾರ್ಯ ಕಳೆದ ಚುನಾವಣೆಯಿಂದ ನಾನು ಈ ಕ್ಷೇತ್ರದಲ್ಲಿ ಓಡಾಡಿ ಎಲ್ಲ ಕ್ಷೇತ್ರದ ಮತದಾರರ ಮತ್ತು ಎಲ್ಲ ಕಾರ್ಯಕರ್ತರ ಒಂದು ಪ್ರೀತಿಯನ್ನು ಗಳಿಸಿ ಈ ಚುನಾವಣೆಯಲ್ಲಿ ಕೂಡ ಸುಮಾರು ಒಂದೂವರೆ ವರ್ಷ ಎರಡು ವರ್ಷದಿಂದ ನಾನು ಕ್ಷೇತ್ರದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದೆ. ಆದರೆ ಪಕ್ಷ ನನಗೆ ಟಿಕೆಟ್ ಕೊಡುವ ಭಾಳ ಆತ್ಮವಿಶ್ವಾಸವಿತ್ತು. ಬಟ್ ಕೊನೆ ಘಳಿಗೆಯಲ್ಲಿ ನನಗೆ ಟಿಕೆಟ್ ಕೈ ತಪ್ಪಿದೆ. ಅದಕ್ಕಾಗಿ ನಾಳೆ ಬೆಳಿಗ್ಗೆ ನಾನು ಇಡೀ ನನ್ನ ಅಭಿಮಾನಿ ಬಳಗನ್ನು ಮತ್ತು ಕ್ಷೇತ್ರದ ಎಲ್ಲ ಮುಖಂಡರನ್ನು ನನ್ನ ಗೃಹ ಕಚೇರಿ ಕಾರ್ಟಿಗೆಯಲ್ಲಿ ಸಭೆ ಕರೆದಿದ್ದೇನೆ. ನಾಳೆ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ಮುಂದಿನ ನಿರ್ಧಾರವನ್ನು ನಾನು ತೆಗೆದುಕೊಳ್ಳಲಿಕ್ಕೆ ಯೋಚಿಸ್ತೇನೆ. ಕಳೆದ ಚುನಾವಣೆಯಿಂದ ನಾನು ಈ ಕ್ಷೇತ್ರದಲ್ಲಿ ಓಡಾಡಿ ಎಲ್ಲ ಕ್ಷೇತ್ರದ ಮತದಾರರ ಮತ್ತು ಎಲ್ಲ ಕಾರ್ಯಕರ್ತರ ಒಂದು ಪ್ರೀತಿಯನ್ನು ಗಳಿಸಿ ಈ ಚುನಾವಣೆಯಲ್ಲಿ ಕೂಡ ಸುಮಾರು ಒಂದೂವರೆ ವರ್ಷ ಎರಡು ವರ್ಷದಿಂದ ನಾನು ಕ್ಷೇತ್ರದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದೆ. ಆದರೆ ಪಕ್ಷ ನನಗೆ ಟಿಕೆಟ್ ಕೊಡುವ ಭಾಳ ಆತ್ಮವಿಶ್ವಾಸವಿತ್ತು. ಬಟ್ ಕೊನೆ ಘಳಿಗೆಯಲ್ಲಿ ನನಗೆ ಟಿಕೆಟ್ ಕೈ ತಪ್ಪಿದೆ. ಅದಕ್ಕಾಗಿ ನಾಳೆ ಬೆಳಿಗ್ಗೆ ನಾನು ಇಡೀ ನನ್ನ ಅಭಿಮಾನಿ ಬಳಗನ್ನು ಮತ್ತು ಕ್ಷೇತ್ರದ ಎಲ್ಲ ಮುಖಂಡರನ್ನ ನನ್ನ ಗೃಹ ಕಚೇರಿ ಕಾರ್ಟಿಗೆಯಲ್ಲಿ ಸಭೆ ಕರೆದಿದ್ದೇನೆ. ನಾಳೆ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ಮುಂದಿನ ನಿರ್ಧಾರವನ್ನು ನಾನು ತೆಗೆದುಕೊಳ್ಳಲಿಕ್ಕೆ ಯೋಚಿಸ್ತೇನೆ.